ಮೀಸಲಾತಿ ಕುರಿತು ಮೀಸಲಾತಿ ಪರ ಮತ್ತು ವಿರೋಧ ಇರುವವರು ಎದುರಾಳಿಗಳ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪರಸ್ಪರ ಸೌಹಾರ್ದಯುತವಾಗಿ ಸಮಾಲೋಚನೆ ನಡೆಸಬೇಕಿದೆ ಎಂಬ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ನೀಡಿರುವ ಹೇಳಿಕೆಯನ್ನು ಸ್ವಾಗತಿಸುತ್ತೇನೆ ಎಂದು ಬೆಂಗಳೂರಿನ ಸಮತ ಸೈನಿಕ ದಳದ ಪ್ರಧಾನ ಕಾರ್ಯದರ್ಶಿ ಲೋಲಾಕ್ಷ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೋಹನ್ ಭಾಗವತ್ ಅವರು ಹೇಳಿದ ರೀತಿಯಲ್ಲಿ ಮೀಸಲಾತಿ ಕುರಿತು ರಾಷ್ಟೀಯ ಸಮಾಲೋಚನೆ ಆರಂಭಿಸಲು ರಾಜ್ಯದ ಸಮತ ಸೈನಿಕ ದಳ ಸಿದ್ಧವಿದೆ. ಮೋಹನ್ ಭಾಗವತ್ ಅವರು ಸಮ್ಮತಿಸಿದ್ದಲ್ಲಿ ಪೂನಾ ಒಪ್ಪಂದದ ದಿನವಾದ ಸೆಪ್ಟೆಂಬರ್ 24ರಂದು ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಅವರೇ ಸೂಚಿಸಿದ ದಿನಾಂಕದಂದು ಬೆಂಗಳೂರಿನಲ್ಲಿ ಈ ಚಾರಿತ್ರಿಕ ಕಾರ್ಯಕ್ರಮ ಸಂಘಟಿಸುವುದಲ್ಲದೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಅವರನ್ನೇ ಆಮಂತ್ರಿಸಲಾಗುವುದು ಎಂದರು. ಅವರು ಒಪ್ಪಿದ್ರೆ ಬೆಂಗಳೂರಲ್ಲಿ ಒಂದು ರಾಷ್ಟ್ರೀಯ ಸಮಾಲೋಚನೆಯನ್ನ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಮತ್ತೆ ಅವರ ಹತ್ರನೇ ಆ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ನಮ್ಗೇನು ಹೆಸಿಟೇಷನ್ ಇಲ್ಲ. ಯಾಕಂದ್ರೆ ಆರ್ ಎಸ್ ಎಸ್ ನಮ್ಗೆ ಅಸ್ಪೃಶ್ಯ ಸಂಘಟನೆಯೂ ಅಲ್ಲ, ಭಯೋತ್ಪಾದಕ ಸಂಘಟನೆಯೂ ಅಲ್ಲ.